ಮತ್ತು ಕಾರ್ಯಕ್ರಮ ಏರ್ಪಟ್ಟಿದ್ವಿ. ಆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ಡಿಕ್ಲೇರ್ ಆಗಿದ್ದು ನಾನು ಆಲೋಚಿಸುತ್ತಿದ್ದೇನೆ. ಸಂಡೂರು ಎರಡು ಕೂಡ 73,000 ಮೇಲೆ ನೀಡಿದೆ. ಚನ್ನಪಟ್ಟಣ 13,000 ಕೂಟ ಮೇಲೆ ನೀಡಿದೆ. ಶಿಕಾರಿ ಜನ ನಮ್ಮ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಬಡವರು ಕೆಲಸ ಮಾಡಿದ್ದೀವಿ. ಅತಿ ಬಡವರು ಏನಿದ್ದಾರೆ ಅವರಿಗೆ ನ್ಯಾಯ ಒದಗಿಸಿದ್ದಾರೆ. ಅದರಿಂದ ಅವರ ಆಶೀರ್ವಾದ ಮಾಡಿದ್ದಾರೆ. ಕುಟುಂಬದ ಮೂರ್ಛತೆ ಬಿಜೆಪಿಯವರು ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ಜನ ನಮ್ಮ ಪರವಾಗಿದ್ದಾರೆ. ಕಾರ್ಯಕ್ರಮವು ನಾವು ಜನಿಸ್ತೇವೆ. 76,000 ಕೋಟಿ ರೂಪಾಯಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಟಡ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ಆ ಜನ ನಮ್ಮನ್ನು ಕೈಹಿಡಿದ್ರೆ ಅವರಿಗೆ ಧನ್ಯವಾದ. ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ, ಮಾತಾಡಲಿ. ಆದ್ರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ. ಇದನ್ನು ಅವರು ಕೂಡ ಅರ್ಥ ಮಾಡ್ತೇವೆ. ಬೆಳೆಗಾದ್ರೆ ಎಲ್ಲಾ ಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದು ಕೆಲಸ ಮಾಡ್ತಾರೆ. ಆದ್ರೆ ನಾನು ಅವ್ರಿಗೆ ಹೇಳೋದಂದ್ರೆ ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನ ಒಂದು ಸನ್ಮಾರ್ಗದಲ್ಲಿ ಏನ್ ಲೋಪದೋಷಗಳಿದೆ ಅಥವಾ ಏನ್ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕನ್ನೋದು ಮಾರ್ಗಸೂಚನೆ ಇರಬೇಕು. ಅವ್ರು ನಮ್ಗೆ ಹೇಳಬೇಕು ಇಂಥ ಕೆಲಸ ಮಾಡಬೇಕು, ಇದಾಗಿಲ್ಲ. ಬೆಳಗಾದ್ರೆ ಅವ್ರು ಮಾಡೋ ರೀತಿ ನೋಡಿದ್ರೆ ಅದು ವಿರೋಧ ಪಕ್ಷದವರು ರೀತಿ ರೀತಿಗಳು ಬದಲಾವಣೆ ಮಾಡಿ ವಿರೋಧ ಪಕ್ಷ ಇರಲೇಬೇಕು. ರಾಷ್ಟ್ರದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು. ಅವ್ರು ಏನಂದ್ರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕಣ್ ತೆರೆಸುವಂತ ಕೆಲಸ. ಏನಾದ್ರೂ ಸರ್ಕಾರ ಲೋಪದೋಷಗಳು ಮಾಡಿದ್ರು ಅದನ್ನ ಕಣ್ ತೆರೆಸಿ ಅವ್ರಿಗೆ ಹೇಳುವಂಥದ್ದು ಅವ್ರದ್ದು ಅಧಿಕಾರ. ಅದನ್ನ ಬಿಟ್ಟು ಬೆಳಗಾದ್ರೆ ಟೀಕೆ ಟಿಪ್ಪಣೆ, ಕಾಂಗ್ರೆಸ್ ಸರ್ಕಾರ ಹೋಗ್ತದೆ, ಮುಖ್ಯಮಂತ್ರಿ ಹೇಳ್ತಾರೆ, ಇದನ್ನೇ ಹೇಳ್ಕೊಂಡಿದ್ದಾರೆ. ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ, ಅದನ್ನು ನಾವು ಸ್ವಾಗತ ಮಾಡೋಣ. ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇಲ್ಲ, ಕಾಂಗ್ರೆಸ್ ಯೋಜನೆ ಯಾಕಂದ್ರೆ 4.5 ಕೋಟಿ ಜನಕ್ಕೆ ಎಲ್ಲ ಯೋಜನೆಗಳನ್ನು ಅವರ ಮನೆಗೆ ಮುಗಿಸುವಂಥದ್ದು. ಗೃಹಲಕ್ಷ್ಮಿ, ಯುವಜ್ಯೋತಿ, ಅನ್ನಭಾಗ್ಯ ಮತ್ತು ಶಕ್ತಿ, ಯುವನಿಧಿ, ಬಹುತೇಕ ಸ್ವತಂತ್ರ ಭಾರತದಲ್ಲಿ ಒಂದು ರಾಜ್ಯ ಮೊಟ್ಟ ಮೊದಲು ದಿಟ್ಟ ಹೆಜ್ಜೆಯಲ್ಲಿತ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷರಾದಂಥ ಶಿವಕುಮಾರ್ ಅಂದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಸಹಾಯ ಆಗಬೇಕು ಅಂತ ಮಾಡಿದ್ದಾರೆ. ಕೇಂದ್ರದಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ UPA ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಂದ್ರೆ ಅದರ ಮೂಲ ಉದ್ದೇಶ ಏನಂದ್ರೆ ಗಾಂಧೀಜಿಯವ್ರ ಕನಸು ನನಸು ಮಾಡುದು ಏನಂದ್ರೆ ಕಟ್ಟುಕಡೆ ವ್ಯಕ್ತಿ ಅವ್ರ ಯಾವುದೇ ಧರ್ಮ ಯಾವುದೇ ವರ್ಗದ ಮನುಷ್ಯನಾಗಲಿ ಅವ್ರ ಊಟ ಇಲ್ಲ ಅಂತ ಮಾಡಬೇಕು ಮತ್ತು ಕೆಲಸ ಇಲ್ಲ ಅಂತ ಕೂಡ ಮಾಡಬೇಕು. ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟು ಗ್ರಾಮ ಪಂಚಾಯತಿಗಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರಿಗೆ ಕೇಂದ್ರ ಸರ್ಕಾರದ ನೇರವಾಗಿ ರಾಜೀವ್ ಗಾಂಧಿಯವರು ಮಾಡಿದ ಕಾರ್ಯಕ್ರಮ ಮಂಡಲ್ ಪ್ರಧಾನಗಳಿದ್ದಾಗ ಮಂಡಲ್ ಪಂಚಾಯತಿಗಳಿದ್ದಾಗ ನೇರವಾಗಿ ಅವ್ರಿಗೆ ಹಣವನ್ನು ಕೊಡುವಂತ ಕಾರ್ಯಕ್ರಮ ಈಗೂ ಅದು ಜಾರಿಯಲ್ಲಿ ಇರುವ ಎಲ್ಲ ಪಂಚಾಯತಿಗಳು ಇವತ್ತು ಅದರ ಮುಖಾಂತರ ಬೇಸಿಗೆ ಕಾಲದಲ್ಲಿ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರುತ್ತೆ. ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ಇವೆಲ್ಲ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗ್ತದೆ. ಕೂಲಿ ಇಲ್ದವ್ರು ಕೂಲಿ ಸಿಗ್ತದೆ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಅದರ ಜೊತೆಗೆ ಈ ಹಕ್ಕನ್ನು ತಂದಿವಲ್ಲ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಗ್ತದೆ, ಇದು ಬಹಳ ಮುಖ್ಯವಾದ. ಇದರ ಮುಖಾಂತರ ಇದನ್ನು ಮೊದಲು ಜಾರಿ ಮಾಡಿದಂಥವರು ರಾಜ್ಯ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮೊಟ್ಟ ಮೊದಲು ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿದ್ದೇನೆ, ಅನ್ನಭಾಗ್ಯದ ಕಾರ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ರು, ಜಾರಿ ಮಾಡಿದ್ರು. ಅದನ್ನ 2ನೇ ಸಾರಿ ಮುಖ್ಯಮಂತ್ರಿ ಆದಾಗ
ಐದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂದ್ರೂ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 10 ಕೆಜಿ ಅಕ್ಕಿ ಕೊಡೋಕ್ಕೆ ಅಕ್ಕಿ ಸಿಕ್ತಿದ್ದ ಕಾರಣಕ್ಕೆ ಹಣವನ್ನು ಕೊಡುವಂಥದ್ದು. ಈ ರೀತಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋದಕ್ಕೆ ಜನ ನಮ್ಮ ಕೈಯಲ್ಲಿ ಗ್ಯಾರಂಟಿ ಬರ್ತಾಯಿಲ್ಲ. ಈ ಕಡೆ ಶರದ್ ಪವಾರ್ ಬಹಳ ಮುಖ್ಯವಾಗಿ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಜಾತಿ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಹೆಸರು ತಗೊಂಡು ಯಾವಾಗೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ನಿಂತಿದ್ದರು. ಆ ಪಾರ್ಟಿ ಇಬ್ಬಾಗವಾಗಿ ಕೂಡ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ಥ್ಯಾಂಕ್ಸ್. ದೇವಸ್ಥಾನ ಬನ್ನಿ, ಪೂಜೆ ಇದೆ ಸರ್. ರಾಜ್ಯದಲ್ಲಿ ಸಂಪುಟ ಪುನರಚನೆ ಇವತ್ತು ಜನ್ಮದಿನ ಇದೆ. ಅವ್ರ ಆಶೀರ್ವಾದ ನಿಮ್ಗೆಲ್ಲರಿಗೂ ಇರಲಿ, ದೇಶದಲ್ಲಿ ಎಲ್ಲರಿಗೂ ಇರಲಿ, ಒಳ್ಳೆ ಮಳೆ ಬೆಳೆ ಬರಲಿ, ಜನರೆಲ್ಲ ಸಮೃದ್ಧಿಯಾಗಿರಲಿ, ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಾಗಿ ಬಾಳಿಬೇಕು. ಅದೇ ಸಂದೇಶವನ್ನು ಬಂಬಿ ಸಾಯಿಬಾಬಾ ಅವ್ರು ಹೇಳಿರೋದು ಬಹಳ ವಿಶೇಷ. ಅವರಲ್ಲಿ ಎಲ್ಲ ವರ್ಗದ ಜನನೂ ಇರ್ತಾರೆ. ಅವರ ಆಶೀರ್ವಾದಕ್ಕೆ ಎಲ್ಲರೂ ನಾನು ಕೂಡ ಸಾಕಷ್ಟು ಸಾರಿ ಬರ್ತಿದ್ದು. ಅದೀಗ ಮುದ್ದೇನಹಳ್ಳಿಯಲ್ಲಿ ವಿಶೇಷವಾಗಿ ಇವತ್ತು ಕೂಡ ಮುದ್ದೇನಹಳ್ಳಿ ಸಾಯಂಕಾಲ ಹೋಗ್ತಾ ಇದೆ. ತಾವೆಲ್ಲ ಕೂಡ ಬರಬೇಕು. ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂದರೆ ಒಂದು ಫ್ರೀಯಾಗಿ ಮೆಡಿಕಲ್ ಕಾಲೇಜ್ ಸರ್ವಿಸ್ ಮಾಡುವಂತ ಅವರ ಪ್ರತಿರೂಪವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ ಫ್ರೀಯಾಗಿ ಸರ್ವಿಸ್, ಹಾಸ್ಪಿಟಲ್ ಅಲ್ಲಿ 10 ಪೈಸೆ ಕೊಡೋಷ್ಟಿಲ್ಲ. ಎಲ್ಲ ಕೂಡ ಕ್ಯಾಶ್ ಕೌಂಟ್ರಿ. ಎಷ್ಟು ಅದಕ್ಕೆ ರಶ್ ಸಾಧ್ಯವಿಲ್ಲ. ಅತಿ ಬಡವರು ರೈತರು ಮಾಡಿ ಈಗ KGF ಪತ್ರ ಒಂದು ಆಸೆ ಅವರು ಆಶ್ರಮ ಸೇವೆ ಮಾಡ್ತಾರೆ. ಅದನ್ನ ಈಗಾಗಲೇ ಮುಂಜೂರು ಮಾಡಿದ್ದಾರೆ, ಜಮೀನು ತಗೊಂಡಿದ್ದಾರೆ, ಕೆಲಸ ರಾಮ್ ಸಾಗರ್ ಹತ್ರ ಮಾಡ್ತಾರೆ. ಅದಕ್ಕೆ ಅಂತ ಬಡವರಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ವಿದ್ಯಾದಾನ ಫೀಸ್ ಕಟ್ಟೋ ಜಿಲ್ಲೆಗಳು ಇವತ್ತು ಆರೋಗ್ಯ ಕೂಡ ಅವರು ಇದು ಮಾಡ್ತಾರೆ. ದಾಸೋಹ ಕೂಡ ಇದೆ ಅಂತ ಪವಿತ್ರವಾದ ಕೆಲಸವನ್ನು ಮಾಡ್ತಾರೆ. ತಾವು ಕೂಡ ಇವತ್ತು ಬರಬಹುದು ಬಹಳ ದೊಡ್ಡ ಪ್ರಮಾಣದಲ್ಲಿ. ಸರ್ ಸರಿ, ಸಂಪುಟ ಪುನರ್ಚನೆ ಆಗುತ್ತೆ ಅಂತ ಹೇಳ್ತಾ ಇದಾರೆ, ಏನಾಗುತ್ತಾ ಇದ್ರಾಚನೆ ಆಗುತ್ತೆ, ಒಂದು 7 ಜನ ಮಂತ್ರಿಗಳ ಕೈ ಬಿಡ್ತಾರೆ ಅನ್ನೋ ಮಾತಿದೆ, ಏನು ಏನ ಸರ್ ಅದು? ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ, ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಈ ಚುನಾವಣೆ ಫಲಿತಾಂಶದ ಕ್ರೆಡಿಟ್ ಯಾರಿಗೆ ಸರ್? ನಾಯಕತ್ವ ಯಾರು? ಸಿದ್ದರಾಮಯ್ಯ ಅವ್ರದ್ದ, DKC ಈಗ ಇಬ್ಬರದು